ನಮಸ್ಕಾರಂ ಸದ್ಗುರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಪ್ರಶ್ನೆಗಳು ಬಂದಿವೆ ಮೊದಲ ಪ್ರಶ್ನೆ ಕುನಾಲ್ ಅವರಿಂದ ನಮಸ್ಕಾರಂ ಸದ್ಗುರು ಇದೊಂದು ವಿಪರೀತ ಪರಿಸ್ಥಿತಿ ಆದರೆ ಯಾರಿಗೂ ಇದ್ರ ಬಗ್ಗೆ ಏನೊಂದು ಸುಳಿವೇ ಇಲ್ಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲದೆ ಪ್ರಪಂಚದ ಎಲ್ಲ ಕಡೆಯೂ ಪ್ರಪಂಚದ ಅಂತ್ಯ ಹತ್ತಿರದಲ್ಲಿದೆ ಅಂತ ನೀವು ಭಾವಿಸ್ತೀರಾ ಒಂದು ಸಾರಿ ಹೀಗಾಯಿತು ಇಬ್ಬರು ಕ್ವೇಕರ್ ಪ್ರೀಸ್ಟ್ಗಳು ಒಂದು ಬೋರ್ಡ್ ಹಿಡ್ಕೊಂಡು ನಿಂತಿದ್ರು ಅಂತ್ಯವು ಹತ್ತಿರದಲ್ಲಿದೆ ಒಬ್ಬ ಕಾರನ್ನು ಓಡಿಸ್ತಿದ್ದ ವ್ಯಕ್ತಿ ಹತ್ತಿರ ಬಂದು ಬೋರ್ಡ್ ನೋಡಿ ಕಾರಿನಿಂದ ತಲೆ ಹೊರಕ್ಕೆ ಹಾಕಿ ಇವರಿಬ್ಬರನ್ನು ನೋಡಿ ಏನೇನೋ ಬೈದು ಗಾಡಿ ಓಡಿಸ್ಕೊಂಡು ಹೋದ ಸ್ವಲ್ಪ ಹೊತ್ತಿನ ನಂತರ ಟೈರ್ ಉಜ್ಜಿದ ಕ್ರ್ಯಾಶ್ ಆದ ಶಬ್ದ ಕೇಳಿಸ್ತು ಅದನ್ನು ಕೇಳಿ ಅವರಲ್ಲಿ ಒಬ್ಬರು ಹೇಳಿದರು ನಾವು ಸುಮ್ಮನೆ ಸೇತುವೆ ಮುರಿದೋಗಿದೆ ಅಂತ ಬೋರ್ಡ್ ಹಾಕಬೇಕಿತ್ತು ಅನ್ಕೋತೀನಿ ಈ ಪರಿಸ್ಥಿತಿ ಹೊರಟು ಹೋಗುತ್ತೆ ಆದರೆ ನಾವು ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಅಂತ ನಾವು ಹೇಳ್ತಿದ್ದೀವಿ ಆದರೆ ನೀವು ಅಂತ್ಯವು ಹತ್ತಿರದಲ್ಲಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀರ ಇಲ್ಲ ಇಲ್ಲ ಅಂತ್ಯವೇನೂ ಹತ್ತಿರದಲ್ಲಿಲ್ಲ ಪ್ರಪಂಚದ ಜನಸಂಖ್ಯೆ ಏನೂ ನಾಶವಾಗೋದಿಲ್ಲ ಆದರೆ ಇದು ಮುಗಿಯೋ ಹೊತ್ತಿಗೆ ಒಂದು ಪೀಳಿಗೆ ಜನ ಆಗಿ ನಮಗೆ ತೃಪ್ತಿ ಇರುತ್ತೆ ನಾವು ಈ ಬಿಕ್ಕಟ್ಟನ್ನು ಚೆನ್ನಾಗಿ ನಿಭಾಯಿಸಿದ್ವಿ ಅಂತ ಅಥವಾ ಬೇಜವಾಬ್ದಾರಿಯಿಂದ ನಡ್ಕೊಂಡು ಬೇಕಾ ಕೆಲಸಗಳನ್ನು ಮಾಡಿದ್ವಿ ಮತ್ತು ಅನೇಕ ಅಮೂಲ್ಯ ಜೀವಗಳನ್ನು ಕಳ್ಕೊಂಡಿದ್ವಿ ಅಂತ ನಮ್ಮ ತಲೆನ ಅವಮಾನದಿಂದ ಕೆಳಕ್ಕೆ ಹಾಕೋತೀವಿ ಒಂದು ನೀವು ಹನ್ನೆರಡು ತಿಂಗಳ ಅವಧಿಯಲ್ಲಿ ನೀವು ಅವಮಾನದಿಂದ ತಲೆ ತಗ್ಗಿಸಿ ನಿಂತ್ಕೊಳ್ತೀರಿ ಅಥವಾ ನಿಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟವಾದ ಸಂಕಲ್ಪ ಮತ್ತು ಉದ್ದೇಶದಿಂದ ನಡ್ಕೊಂಡು ಒಂದು ಪೀಳಿಗೆ ಜನರಾಗಿ ನಾವು ಮಾನವೀಯತೆಗೆ ಕನಿಷ್ಠ ಪ್ರಮಾಣದ ಹಾನಿಯೊಂದಿಗೆ ಇದರ ಮೂಲಕ ಸಾಗಿದ್ದೀವಿ ಅನ್ನೋ ತೃಪ್ತಿಯನ್ನು ಪಡ್ಕೊಳ್ತೀರಿ ಈ ಒಂದು ವಿಷಯ ಖಂಡಿತವಾಗಲೂ ನಿಮಗೆ ಲಭ್ಯ ಇರುತ್ತೆ ಇದು ಅಥವಾ ಅದು ಹನ್ನೆರಡು ತಿಂಗಳ ನಂತರ ನಾವು ನಮ್ಮ ತಲೆನ ಎತ್ತರಕ್ಕೆ ಹಿಡಿದಿಟ್ಕೋಬೇಕು ಅನ್ನೋದೇ ನನ್ನ ಆಸೆ ಮತ್ತು ಆಶೀರ್ವಾದ ಅದನ್ನು ಸಾಧಿಸೋಣ ಮುಂದಿನ ಪ್ರಶ್ನೆ ಸುಪ್ರಜಾ ಅವರಿಂದ ನಮಸ್ಕಾರ ಸದ್ಗುರು ನನ್ನ ತಂದೆ ವೈದ್ಯರು ಮತ್ತು ಅರವತ್ತೆಂಟು ವರ್ಷದವರು ಅವರು ತಮ್ಮ ಕರ್ತವ್ಯಗಳನ್ನು ಪೂರೈಸಬೇಕಾಗಿದೆ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೀನಿ ಆದರೆ ಮಗಳಾಗಿ ಅವರ ಆರೋಗ್ಯದ ವಿಷಯ ಯೋಚನೆ ಮಾಡ್ತಿದ್ದೀನಿ ಈ ಭಯ ಹೇಗೆ ನಿವಾರಿಸ್ಕೋಬೇಕು ಅಂತ ನನಗೆ ಮಾರ್ಗದರ್ಶನ ಮಾಡಿ ಓಹ್ ಈಗ ವೈದ್ಯರಾಗಿರೋದು ಮಗಳಾಗಿರೋದಕ್ಕಿಂತ ಹೆಚ್ಚು ಮುಖ್ಯವಾಗಿದೆ ಆದ್ದರಿಂದ ವೈದ್ಯರು ವೈದ್ಯರ ಕರ್ತವ್ಯಗಳಿಗೆ ಮಗಳ ಕಾಳಜಿಗಿಂತ ಹೆಚ್ಚು ಆದ್ಯತೆ ಕೊಡಲಿ ನಿಮಗಿರೋ ಕಾಳಜಿನ ನಾನು ಮೆಚ್ಚುತ್ತೇನೆ ಮತ್ತು ಗೌರವಿಸ್ತೇನೆ ಆದರೆ ಪ್ರತಿಯೊಬ್ಬರು ತಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಕೆಲಸ ಮಾಡೋದು ತುಂಬ ಮುಖ್ಯ ಚಿಕಿತ್ಸೆ ಕೊಡ್ತಾ ಇರೋ ಪ್ರತಿಯೊಬ್ಬರು ಸೋಂಕಿಗೆ ಒಳಗಾಗ್ತಾರೆ ಅಥವಾ ಇದರಿಂದ ತೊಂದರೆಗೆ ಸಿಕ್ಕೋತಾರೆ ಅಂತೇನಿಲ್ಲ ಸಾಕಷ್ಟು ಕಾಳಜಿನ ತಗೋಬೇಕು ಕಾಳಜಿ ಅನ್ನೋದು ಚಿಕಿತ್ಸೆ ಕೊಡೋರಿಗೆ ಮಾತ್ರ ಅಲ್ಲ ರೋಗಿಗಳು ಮತ್ತು ಬರುವ ಎಲ್ರಿಗೂ ಅವರು ಹೇಗೆ ವರ್ತಿಸ್ತಾರೆ ಮತ್ತು ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ಮುಖ್ಯ ನಿಮಗೆ ಸೋಂಕು ಹಿಡ್ಕೊಂಡಿದೆ ಅನ್ನೋ ಭಯದಿಂದ ನೀವು ಹೋಗಿ ನಿಮ್ಮ ಡಾಕ್ಟ್ರನ್ನ ಹಿಡ್ಕೊಂಡಿರೋಕ್ಕೆ ಬಯಸ್ತೀರಾ ಅದು ಸರಿಯಲ್ಲ ಪ್ರತಿಯೊಬ್ಬರು ಜವಾಬ್ದಾರಿಯುತವಾಗಿ ವರ್ತಿಸೋದು ಮುಖ್ಯ ಅದರಲ್ಲೂ ವಿಶೇಷವಾಗಿ ನಮಗೆ ಸೇವೆ ಸಲ್ಲಿಸೋಕ್ಕೆ ಬಂದಿರೋರು ನಾವು ಅವರ ಜೀವಕ್ಕೆ ಹಾನಿ ಮಾಡಬಾರ್ದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಇದು ನೀವು ನಮಗೆ ಸೇವೆ ಸಲ್ಲಿಸೋದಕ್ಕೆ ಹೊರಗಿನಿಂದ ಬಂದಿರೋರಿಗೆ ಬೇಜವಾಬ್ದಾರಿಯಿಂದ ಸೋಂಕು ತಗಲಿಸಬಾರ್ದು ಮತ್ತೀಗ ವಿಷಯಗಳು ಸ್ವಲ್ಪ ನಿಯಂತ್ರಣಕ್ಕೆ ಬರೆದಿದ್ದರೆ ನೀವು ಎಷ್ಟು ಜನ ಡಾಕ್ಟರ್ಗಳನ್ನು ಹೊಂದಿದ್ರೂ ಸಾಕಾಗಲ್ಲ ಈ ಸಂದರ್ಭದಲ್ಲಿ ಡಾಕ್ಟರ್ಗಳನ್ನು ಉಳಿಸೋದು ಮತ್ತು ರಕ್ಷಿಸೋದು ಬಹಳ ಮುಖ್ಯ ದಯವಿಟ್ಟು ನೀವು ಯಾರೇ ಆಗಿರಲಿ ನೀವು ಎಲ್ಲೇ ಇರಲಿ ಅವರ ಯೋಗಕ್ಷೇಮನ ನೋಡಿಕೊಳ್ಳಲಾಗಿದೆಯೇ ಅಂತ ಖಚಿತಪಡಿಸಿಕೊಳ್ಳಿ ಅಗತ್ಯವಿರೋ ಎಲ್ಲ ರೀತಿಯಲ್ಲೂ ಅವರಿಗೆ ಬೇಕಾದ ಬೆಂಬಲ ಕೊಡಿ ಆದ್ದರಿಂದ ಈಗ ಡಾಕ್ಟರ್ ಆಗಿರೋದು ಬಹಳ ಮುಖ್ಯ